ಅಲ್ಪಸಂಖ್ಯಾತರ ಮೇಲೆ, ಮುಸಲ್ಮಾನರ ಮೇಲೆ ಆಗಲಿ, ಕ್ರೈಸ್ತ ಸಮಾಜದ ಮೇಲೆ ಆಗಲಿ, ಚರ್ಚ್ಗಳ ಮೇಲೆ ದಾಳಿ ಮಾಡೋದಾಗಲಿ, ಮತ್ತು ಪಾದ್ರಿಗಳ ಮೇಲೆ ಅವಚ್ಯ ಶಬ್ದಗಳಲ್ಲಿ ಮಾತಾಡೋದಾಗಲಿ, ಮತ್ತು ಮುಸಲ್ಮಾನರ ಮೇಲೆ ಬೇರೆ ಥರ ಒಂದು ಅವಚ್ಯ ಶಬ್ದ ಮಾತಾಡೋದಾಗಲಿ, ಇದನ್ನು ನಿಲ್ಲಿಸಬೇಕು. ಅಭಿವೃದ್ಧಿ ಬೇಗಗಳು ಗಮನ ಆಗಲಿ. ದೇಶದ ಆರ್ಥಿಕ ಸ್ಥಿತಿ ಸಂಪೂರ್ಣವಾಗಿ ಕುಸಿತಾ ಇದೆ, ಇಂಡಸ್ಟ್ರೀಸ್ ಎಲ್ಲ ಸಂಪೂರ್ಣವಾಗಿ ಬಂದ್ ಆಗ್ತಾ ಇದೆ. ಇವತ್ತು ಜಿ ಎಸ್ ಟಿದ ಒಂದು ದಬ್ಬಾಳಿಕೆ ಏನಿದೆ ಅಲ್ಲ, ಅದರಿಂದ ಸಾಕಷ್ಟು ಅನಾಹುತ ಆಗ್ತಾ ಇದೆ. ಇದನ್ನು ಸರಿಪಡಿಸಕ್ಕೆ ನೋಡಿದ್ರೆ ಎಜುಕೇಷನ್ ಸಂಪೂರ್ಣ ನಾಶ ಆಗ್ತಾ ಇದೆ. 2 ವರ್ಷ ಕೋವಿಡಲ್ಲಿ ಹಾಳಾಗಿಬಿಟ್ಟಿದ್ದ ಪೂರ್ತಿ. ಇವತ್ತು ಪೋಷಕರಿಗೆ ಫೀಸ್ ಕಟ್ಟಕ್ಕೆ ದುಡ್ಡಿಲ್ಲ ಅಂತ ಹೇಳಿ ಪರದಾಡ್ತಾ ಇದ್ದಾರೆ. ಅಂಥದ್ರಲ್ಲಿ ಇವೆಲ್ಲ ತಗೊಂಡ್ಬಂದು ತಲೆ ಮೇಲೆ ಇಟ್ಬಿಟ್ಟು ಏನು ಮಾಡಬೇಕಂತ ಇದೆ. ವ್ಯಾಪಾರ, ಸಣ್ಣ ಪುಟ್ಟ ವ್ಯಾಪಾರ ಸಂಪೂರ್ಣವಾಗಿ ನಾಶ ಆಗ್ತಾ ಇದೆ. ಇವೆಲ್ಲ ಮುಂದೆ ಬರ್ತಾ ಇದೆ ಅಂತ ಹೇಳಿ ಇವತ್ತು ನೋಡಿ ಎಲ್ಲ ಚುನಾವಣೆಗಳಲ್ಲಿ ಇವತ್ತು BJP ಸೋಲ್ತಾ ಇದೆ ಅಂತ ಹೇಳಿ ಇವತ್ತು ಏನು ಇಂಡಿಕೇಶನ್ ಬಂದ ತಕ್ಷಣ ನೀವೆಲ್ಲ ಸೇರಿಕೊಂಡು ಜಾತಿಯ ಒಂದು ಬಣ್ಣ ಕಟ್ಟಿ ಇವತ್ತು ಮಾಡ್ತಾ ಇದ್ದೀರಲ್ಲ, ಇದು ಸರಿ ಇಲ್ಲ, ಇದು ಖಂಡನೆ. ಏನಾದರೂ ನೀವು ಇದೇ ಥರ ಕಂಟಿನ್ಯೂ ಮಾಡ್ಕೊಂಡು ಹೋದರೆ ಮುಂದಿನ ದಿನಗಳಲ್ಲಿ ಅಲ್ಪಸಂಖ್ಯಾತರೆಲ್ಲ ಸೇರಿಕೊಂಡು ಒಂದಾಗಿ ವಿರೋಧವನ್ನು ವ್ಯಕ್ತಪಡಿಸಿ ಮತ್ತು ಇದನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ನಾವೆಲ್ಲ ಸೇರಿ ಇದು ಉಗ್ರವಾಗಿ ಒಂದು ಹೋರಾಟ ಮಾಡ್ತೀವಿ ಅಂತ ಹೇಳಿ ನಾನು ಕಾನೂನು ಚಕ್ರ ಮಾಡ್ತೀನಿ ಅಂತ ಹೇಳಿ ನಾನು ಇವತ್ತು